ನಾವು ಹಲವಾರು ಶತಮಾನಗಳಿಂದಲೂ ಕೇಳುತ್ತಲೇ ಬಂದಿದ್ದೇವೆ, ಓದಿದ್ದೇವೆ ಕೂಡ. ಜೊತೆಗೆ ರಾಮಾಯಣದ ಕುರಿತ ಸೀರಿಯಲ್ಗಳನ್ನ ನೋಡಿದ್ದೇವೆ. ಇದರಲ್ಲಿ ನಾವು ಶ್ರೀರಾಮ ಮತ್ತು ಆತನ ಸಹೋದರನ ನಡುವೆ ಇದ್ದ ಅಗಾಧವಾದ ಪ್ರೀತಿ ವಿಶ್ವಾಸದ ಬಗ್ಗೆಯಂತೂ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ರಾಮಾಯಣದ ಆ ಎಲ್ಲ ಪಾತ್ರಗಳ ಮಧ್ಯೆ ಇರುವ ಆ ಒಂದು ಪಾತ್ರದ ಬಗ್ಗೆ ಅಥವಾ ಆ ವ್ಯಕ್ತಿಯ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಆಕೆ ಬೇರಾರು ಅಲ್ಲ, ಶ್ರೀರಾಮನ ಅಕ್ಕ. ಈ ಬಗೆಗಿನ ರೋಚಕ ವಿಷಯವನ್ನು ತಿಳಿಯುವ ಮುನ್ನ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲೈಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಶ್ರೀರಾಮನ ಸಹೋದರಿಯ ಬಗ್ಗೆ ತಿಳಿದಿಲ್ಲ. ಆಕೆ ಮತ್ತಾರೂ ಅಲ್ಲ, ಶಾಂತ. ಈಕೆ ರಾಜ ದಶರಥ ಮತ್ತು ಕೌಸಲ್ಯ ದಂಪತಿಯ ಹಿರಿಯ ಮಗಳು. ರಾಮಾಯಣದ ಪ್ರಕಾರ ಅಯೋಧ್ಯೆಯ ರಾಜ ದಶರಥನು ತನ್ನ ಮಗಳಾದ ಶಾಂತಳನ್ನ ಬೇರೆಯವರಿಗೆ ದತ್ತು ನೀಡಿದ್ದ. ಅದಾದ ಬಳಿಕ ದಶರಥನು ರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನರ ತಂದೆಯಾಗುತ್ತಾರೆ. ಅಯೋಧ್ಯೆಯ ರಾಜ ದಶರಥನಿಗೆ ಮೂವರು ಪತ್ನಿಯರಿದ್ರು, ಕೌಸಲ್ಯೆ, ಕೈಕೆ ಮತ್ತು ಸುಮಿತ್ರೆ. ದಶರಥನ ನಾಲ್ಕು ಗಂಡು ಮಕ್ಕಳು ಜನಿಸುವ ಮೊದಲು ಶಾಂತ ಎಂಬ ಹೆಣ್ಣು ಮಗಳು ಜನಿಸಿದ್ದಳು. ಈಕೆ ಕೇವಲ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿರಲಿಲ್ಲ, ಯುದ್ಧ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದಲ್ಲೂ ಪಾರಂಗತಿಯಾಗಿದ್ದಳು. ಒಂದು ಬಾರಿ ಮಾತಾ ಕೌಸಲ್ಯೆಯ ಸಹೋದರಿ ವರ್ಷಿಣಿ ಹಾಗೂ ಆಕೆಯ ಪತಿ ರೋಮಾಪದ ಅಯೋಧ್ಯೆಗೆ ಆಗಮಿಸ್ತಾರೆ. ರಾಜ ರೋಮಾಪದ ಮತ್ತು ವರ್ಷಿಣಿಗೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ. ಹೀಗೆ ಕುಟುಂಬಸ್ಥರಲ್ಲೇ ಕೂತು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಕೌಸಲ್ಯ ತಂಗಿ ವರ್ಷಿಣಿಯ ದೃಷ್ಟಿ ಶಾಂತಳ ಮೇಲೆ ಬಿದ್ದಿತ್ತು. ಆಕೆಯನ್ನ ನೋಡಿದ ತಕ್ಷಣ ಕರುಣಾಜನಕ ಶಬ್ದದಲ್ಲಿ ಮಾತನಾಡಿದ ವರ್ಷಿಣಿ, ನನಗೂ ಶಾಂತಳ ಹಾಗೆ ಇರೋ ಸಂತಾನ ಇರಬೇಕಿತ್ತು ಅಂತ ಆಸೆ ವ್ಯಕ್ತಪಡಿಸ್ತಾಳೆ. ವರ್ಷಿಣಿಯ ಮಾತು ಕೇಳಿದ ರಾಜ ದಶರಥ ತಮ್ಮ ಮಗಳು ಶಾಂತಳನ್ನ ದತ್ತು ತೆಗೆದುಕೊಳ್ಳಿ ಎಂಬ ವಚನವನ್ನ ನೀಡುತ್ತಾರೆ. ಕೊಟ್ಟ ವಚನದಂತೆ ತನ್ನ ಮಗಳು ಶಾಂತಳನ್ನ ರೋಮಪದ ಹಾಗೂ ವರ್ಷಿಣಿ ದಂಪತಿಗೆ ಒಪ್ಪಿಸಿಬಿಡುತ್ತಾರೆ. ರೋಮಪದ ಅಂಗದೇಶದ ರಾಜನಾಗಿದ್ದ. ಇತ್ತ ಶಾಂತ ತಮ್ಮ ಮಗಳಾಗಿ ಬಂದ ಬಳಿಕ ಆಕೆಯನ್ನ ಅಂಗದೇಶದ ರಾಜಕುಮಾರಿಯಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ. ಬಳಿಕ ಅಂಗದೇಶದಲ್ಲೇ ತನ್ನ ಜೀವನವನ್ನ ಕಳೆಯುತ್ತಾಳೆ ಶಾಂತ. ಇತ್ತ ಒಬ್ಬ ಮಗಳನ್ನು ಕೊಟ್ಟು ಕಳುಹಿಸಿದ ಬಳಿಕ ದಶರಥನಿಗೆ ಮಕ್ಕಳೇ ಇರದಂತಾಗುತ್ತೆ. ಇದೇ ಕಾರಣಕ್ಕಾಗಿ ಸಂತಾನ ಪ್ರಾಪ್ತಿಗಾಗಿ ದಶರಥ ಋಷಿ ಮುನಿಗಳಿಗೆ ಯಜ್ಞಕ್ಕೆಂದು ಆಹ್ವಾನಿಸುತ್ತಾನೆ. ಯಜ್ಞದಲ್ಲಿ ಪ್ರಾಪ್ತಿಯಾದ ಪ್ರಸಾದವನ್ನ ತನ್ನ ಮೂವರು ಪತ್ನಿಯರಾದ ಕೌಸಲ್ಯೆ, ಕೈಕೆ ಹಾಗೂ ಸುಮಿತ್ರೆಗೆ ಹಂಚುತ್ತಾನೆ. ಇದರ ಫಲವಾಗಿ ರಾಜ ದಶರಥನಿಗೆ ನಾಲ್ಕು ಜನ ಪುತ್ರರು ಜನಿಸ್ತಾರೆ. ಮೊದಮೊದಲು ರಾಮ ಹಾಗೂ ಉಳಿದ ಸಹೋದರರಿಗೆ ತಮ್ಮ ಅಕ್ಕ ಶಾಂತಾಳ ಬಗ್ಗೆ ತಿಳಿದಿರಲಿಲ್ಲ. ಬಳಿಕ ದೊಡ್ಡವರಾಗುತ್ತಿದ್ದಂತೆ ತಮಗೂ ಅಕ್ಕ ಇದ್ದಾಳೆ ಅನ್ನೋದು ತಿಳಿಯುತ್ತೆ. ಇದು ಶ್ರೀರಾಮನಿಗೂ ಒಬ್ಬ ಅಕ್ಕ ಇದ್ದಳು ಅನ್ನೋ ಬಗ್ಗೆ ಮಾಹಿತಿ. ಇದು ಇವತ್ತಿನ ಮಾಹಿತಿ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.